ಹಲೋ ಗೈಸ್, ವೆಲ್ಕಮ್ ಟು ಕೆಬಿಪಿಯ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲದಾಗಿ ಬಗೀರಾ ಇಂಟರ್ವ್ಯೂ ಬಗ್ಗೆ ಮಾತಾಡ್ಕೊಬಿಡೋಣ. ನಾನು ಈಗಿನೂ ಜಸ್ಟ್ ನೋಡಿರುವಂಥ ಇಂಟರ್ವ್ಯೂ ಆಗಿರುವಂಥದ್ದು. ನಾನು ಇದರಲ್ಲಿ ಅರ್ಥ ಮಾಡ್ಕೊಂಡಿದ್ದೇನಂತಂದರೆ, ಪ್ರಶಾಂತ್ ನೀಲ್ ಅವರು ಅವ್ರ ಸ್ಟೋರಿ ಅಂತೇನೋ ಒಪ್ಕೊಂತಿದ್ದಾರೆ, ಆದರೆ ಅವ್ರು ಕೊಟ್ಟಿರುವಂಥದ್ದು ಬರೀ ಒನ್ ಲೈನ್ ಸ್ಟೋರಿ ಆಗಿರುವಂಥದ್ದು. ಯಾಕೆ ಅಂತಂದರೆ, KGFನ ಒಂದು ಆ್ಯಸ್ ಎ ಡೆಬ್ಯೂ ಆಗಿ, ರೈಟರ್ ಆಗಿ ಡೆಬ್ಯೂ ಆಗಿ ಸ್ಟಾರ್ಟ್ ಮಾಡಿರುವಂಥ ಡೈರೆಕ್ಟರ್ನೇ ಡೈರೆಕ್ಟರ್ ಸೂರ್ಯ ಅವರು ಆಗಿರುವಂಥದ್ದು. ಈಗೇನು ನೀವು ಡೈರೆಕ್ಷನ್ ಏನು ನೋಡ್ತಿದ್ದೀರಲ್ಲ, ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೀವೆಲ್ಲ ಟ್ರೈನಿನ ಆ್ಯಕ್ಷನ್ ಸೀಕ್ವೆನ್ಸ್ ಪ್ರತಿಯೊಂದೂ ಇವರ ಅಂಡರಲ್ಲೇ ಬರುತ್ತೆ. ಯಾಕೆಂತಂದರೆ ಇವರು ಅದೇ ಒಂದು ರೈಟರ್ ಆಗಿರುವಂಥದ್ದು. ಆ್ಯಕ್ಷನ್ ಸೀಕ್ವೆನ್ಸಿಗಾಗಲಿ ಪ್ರತಿಯೊಂದಕ್ಕೂ ಇವರೇ ರೈಟರ್ ಆಗಿರೋದ್ರಿಂದ ನಾನು ಹೇಳ್ತಿರುವಂಥದ್ದು, ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ನ ನೋಡಿರುವಂಥದ್ದು ಅಂತ. ಅದಕ್ಕೋಸ್ಕರನೇ ಆ ಪ್ರಶಾಂತ್ ನೀಲ್ ಅವ್ರು ಏನಿದ್ದಾರೆ, ಕಂಪ್ಲೀಟ್ ಕ್ರೆಡಿಟ್ ಏನಿದ್ದಾರೆ ಡೈರೆಕ್ಟರಿಗೇ ಕೊಡುವಂಥದ್ದು. ಸೊ ಹೇಳ್ತಿರೋದು ಏನಂತಂದರೆ, ಮುಂದಿನ ದಿನಗಳಲ್ಲಿ ಪ್ರಶಾಂತ್ ನೀಲ್ ಅಲ್ದಲೇನೆ, ಅಂದರೆ ಒಂದು ಡೈರೆಕ್ಟರ್ ಅಲ್ದಲೇನೆ ರೈಟರ್ಸ್ ಕೂತ್ಕೊಂಡು ಮಾತಾಡೋ ಒಂದು ದಿನ ಬರುತ್ತೆ ಅಂತ. ಡೈರೆಕ್ಟರ್ಸ್ ಅಲ್ದಲೇನೆ ಏನು ರೈಟರ್ಸ್ ಇರ್ತಾರಲ್ಲ, ಅವರು ಕೂಡ ಕೂತ್ಕೊಂಡು ಮಾತಾಡೋ ದಿನ ಬರುತ್ತೆ ಅಂತ ಇವರ ಪ್ರಕಾರ ಹೇಳ್ತಿರುವಂಥದ್ದು. ಹಾಗಾದರೆ ಬಗೀರಾ ದಿನ ಯಾವ ಯಾವ ಮೂವಿ ಬರುತ್ತೆ ಅಂತ ಕೇಳೋದಾದರೆ, ಎರಡು ಸಿನಿಮಾ ಬರೋಕ್ಕಿದೆ, ಎರಡು ಇಂಡಸ್ಟ್ರಿಯಿಂದ ಅಂತಲೇ. ಅಂದರೆ ಇದು ಯಾವುದೇ ಕಾಂಜಿ ಪಿಂಜಿ ಮೂವಿಗಳಲ್ಲ ಗುರು. ಬಗೀರಾ ಎಷ್ಟು ಇಂಪಾರ್ಟೆಂಟು ಕನ್ನಡ ಇಂಡಸ್ಟ್ರಿಯಲ್ಲಿ. ಬಗೀರಾ ಅನ್ನೋದು ಸಿನಿಮಾ ಏನಿದೆಲ್ಲ, ನಮಗೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಲೆವೆಲ್ ಸಿನಿಮಾನೇ ಒಂದು ತಮಿಳಿಂದನೇ ಬರ್ತಿರೋವಂಥದ್ದು, ಒಂದು ಅಮರನ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮಲಯಾಳಂ ಇಂಡಸ್ಟ್ರಿಯಿಂದ ದುಲ್ಕರ್ ಸಲ್ಮಾನ್ ಅವ್ರು ಬರ್ತಿರೋವಂಥದ್ದು ಲಕ್ಕಿ ಭಾಸ್ಕರ್ ಅಂತ ಹೇಳ್ಬಿಟ್ಟು. ಸೊ ಈ ಎರಡು ಸಿನಿಮಾನೂ ಕೂಡ ಇವ್ರದೇ ಆದಂಥ ಒಂದು ಡೆಡಿಕೇಶನ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಎರಡು ಸಿನಿಮಾನ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕಾಗಲ್ಲ. ಹಾಗಿರಬೇಕಾದ್ರೆ ಕನ್ನಡಿಗರಿಗೆ ಕಂಪ್ಲೀಟ್ ಸಪೋರ್ಟ್ ಬೇಕು. ನನ್ನನ್ನು ಕೇಳೋದಾದರೆ ನಾನು ಮೂರು ಮೂವಿ ನೋಡೋದಕ್ಕೂ ರೆಡಿ, ಯಾಕೆಂದರೆ ನಾನು ಸಿನಿಮಾ ಲವರ್ ಆಗಿರುವಂಥದ್ದು. ಸೊ ಆದರೂ ಕೂಡ ನಾನು ಹೇಳ್ತಿರುವಂಥದ್ದು, ಬಗೀರಾಗೆ ನಿಮ್ಮ ಮ್ಯಾಕ್ಸಿಮಮ್ ಸಪೋರ್ಟ್ ಬೇಕಾಗಿದೆ, ಅಂದರೆ ಒಂದು ಒಳ್ಳೆ ಸಿನಿಮಾಗೆ ಒಂದು ಒಳ್ಳೆ ಸಪೋರ್ಟೇ ಬೇಕಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಈಗ ನವಂಬರ್ 8 ಎರಡು ಸಿನಿಮಾ ರಿಲೀಸ್ ಆಗಿದೆ. ಡಿಬಾಸ್ ಆಗಿರುವಂಥದ್ದು ಒಂದು ನವಗ್ರಹ ಆಗಿದೆ. ಇದು ನಾನು ನನ್ನ ಪ್ರಕಾರ ಹೇಳ್ತಿರುವಂಥದ್ದು, ನವಗ್ರಹ ಸಿನಿಮಾ ಏನಿದೆ ನೀವೆಲ್ಲ ಕೊಂಡಾಡಿ, ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಏನಿದ್ರೆ ಕಂಪ್ಲೀಟಾಗಿ, ಡಿಬಾಸ್ ಫ್ಯಾನ್ಸ್ ಏನಿದ್ರೆ ಕಂಪ್ಲೀಟಾಗಿ ಕೊಂಡಾಡಿ ಅಂತಲೇ ಹೇಳ್ಬೋದು. ಆದರೆ ಸಂಗೊಳ್ಳಿ ರಾಯಣ್ಣ ಅದೇ ದಿನ ರಿಲೀಸ್ ಆಗ್ತಿರೋದನ್ನು ದಯವಿಟ್ಟು ಯಾರು ಫ್ಯಾನ್ಸ್ ಹೋಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ದಯವಿಟ್ಟು ನಾವು ಆ್ಯಸ್ ಎ ಮಕ್ಕಳಾಗಿದ್ದಾಗ ಆ ಟೈಮಲ್ಲಿ, ಅಂದರೆ ಒಂದು 10th or 8th or 9th ಆ ಥರ ಟೈಮಲ್ಲಿ ಇದ್ದಿದ್ದು, ಅಂದರೆ ಸ್ಕೂಲಿಂದನೇ ಕರ್ಕೊಂಡು ಹೋಗಿದ್ರು ಸಂಗೊಳ್ಳಿ ರಾಯಣ್ಣ ತೋರಿಸೋದಕ್ಕೋಸ್ಕರ. ಸೊ ಆ ಥರದ್ದೇ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ನೀವು ಫ್ಯಾನ್ಸ್ ನೋಡಿ ಎಂಜಾಯ್ ಮಾಡೋದಕ್ಕಿಂತಲೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಂಗೊಳ್ಳಿ ರಾಯಣ್ಣ ಅವರ ಕಥೆನ ಮಕ್ಕಳಿಗೆ ತೋರಿಸುವಂಥದ್ದು, ಒಂದು ಫ್ರೀಡಮ್ ಫೈಟರ್ ಬಗ್ಗೆ ಬುಕ್ಕಲ್ಲಿರೋದಕ್ಕಿಂತ ವಿಜುವಲಿ ಇದನ್ನು ತೋರಿಸುವಂಥದ್ದು. ಸೊ ನೀವೇನಾದರೂ ಎಂಜಾಯ್ ಮಾಡೋದಿದ್ರೆ ಅಥವಾ ಡಿವೋರ್ಸ್ನ ಕೊಂಡಾಡೋದಿದ್ರೆ ದಯವಿಟ್ಟು ನವಗ್ರಹಕ್ಕೆ ಹೋಗಿ, ಅದೇ ಕಾರಣಕ್ಕೂ ಸಂಗೊಳ್ಳಿ ರಾಯಣ್ಣನ ಕೊಂಡಾಡೋದು ಅದು ಇದನ್ನು ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಅಥವಾ ಎಲ್ಲ ಸ್ಕೂಲ್ಸಿಗೆ ಮನವಿ ಮಾಡೋದೇನಂತಂದರೆ, ಈ ಥರದೊಂದು ಸಿನಿಮಾನ, ಫ್ರೀಡಮ್ ಫೈಟರ್ಸ್ನ ಒಂದು ಸಿನಿಮಾನ ದಯವಿಟ್ಟು ಹೋಗಿ ತೋರಿಸಿ, ನೀವು ಕರ್ಕೊಂಡು ಹೋಗಿ. ಯಾಕೆಂದರೆ ಡಿಸ್ಕೌಂಟ್ಸ್ ಅಂತ ಇರುತ್ತೆ, ಮಕ್ಕಳು ಇಷ್ಟು ಜನ ಕರ್ಕೊಂಡು ಹೋದರೆ ಡಿಸ್ಕೌಂಟ್ಸ್ ಅಂತ ಇದ್ದೇ ಇರುತ್ತೆ. ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ, ಲೋಕಲ್ ಥಿಯೇಟ್ರಲ್ಲಿ ಹೋಗಿ ತೋರಿಸೋದು ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಈ ರೀತಿ ಡಿಬೋಸ್ ಅವ್ರ ಪ್ರಮೋಷನ್ ಆದಂಗೆ ಆಗುತ್ತೆ. ಅದು ನಾನು ಹಂಗೆ ಹೇಳ್ತಿರುವಂಥದ್ದಲ್ಲ, ಸ್ಟಿಲ್ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ವಿಜುವಲಿ ನೋಡುವಂಥದ್ದು. ಟಾಕ್ಸಿಕ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ನೆಕ್ಸ್ಟ್ ಮಂತ್ ಅಂದರೆ ಬರೋ ತಿಂಗಳಲ್ಲಿ ನಮಗೆ ಒಂದು ನವಂಬರ್ 6 ಶೂಟಿಂಗ್ ನಡೆಯುತ್ತೆ. ಅಲ್ಲಿ ಒಂದು ರೆಪ್ಲಿಕೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ಒಂದು ಅಂದರೆ ಇಡೀ 70s 60s ವೈಬ್ನ, 60-70 ದಶಕದ ಒಂದು ಏನಂತಾರೆ ಆ ವೈಬ್ ಏನಿದೆಯಲ್ಲ, ಅದನ್ನು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಆ ಒಂದು ಇಡೀ ಸೆಟ್ನ ಹಾಕಿ ರೆಡಿ ಮಾಡಿದ್ದಾರೆ ನವಂಬರ್ 6 ಜಸ್ಟ್ ಶೂಟಿಂಗ್ ಸ್ಟಾರ್ಟ್ ಆಗಬೇಕಷ್ಟೇ ಇರುವಂಥದ್ದು. ಅದಲ್ದಲ್ಲೇ ಹೇಳೋದಾದರೆ, ಕಂಪ್ಲೀಟ್ಲಿ ಮೆಜಾರಿಟಿ ಏನು ಸೀನ್ಸ್ ಆಗಬೇಕಾಗಿದೆ ಅದು ಈ ಒಂದು ಸೆಟ್ಟಲ್ಲಿ ಆಗೋಕೊಂಡಿದೆ ಅಂತ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು. ಈ ಲೊಕೇಶನ್ನ ಚೂಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳಿದೆ ಅಂತಲೂ ಕೂಡ ಮಾತಾಡ್ಕೊಂಡಿದ್ದಾರೆ. ನೋಡೋಣ ಗುರು, ಅಪ್ಕಮಿಂಗ್ ಡೇಸಲ್ಲೇ ನಮಗೆ ಗೊತ್ತಾಗುವಂಥದ್ದು. ಹಾಗೆಯೇ ಅರ್ಜುನ್ ಸರ್ಜಾ ಅವರ ಡೈರೆಕ್ಷನಲ್ಲಿ ಬರ್ತಾ ಇರುವಂಥ ಒಂದು ಏನಂತಾರೆ ಲೈಕ್ ಪೊಯೆಟ್ರಿ, ಹೇಗೆ ಒಂದು ಸಿನಿಮಾನ ಮಾಡ್ಬೋದು ಆ ರೀತಿ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಸೀತಾಪಯಣ ಹೇಗಿರ್ಬೋದು ಅಂತ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಹೇಗಿರ್ಬೋದು ಈ ಪೋಸ್ಟರ್ ನೋಡಿದಾಗ, ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅದಲ್ದಲೇ ಈಗ ರೀಸೆಂಟಾಗಿ ಎಲ್ಲರಿಗೂ ಫೇವ್ರೇಟ್ ಆಗ್ತಿರುವಂಥದ್ದು, ಅಂದರೆ ಜನರು ಮೆಚ್ಚಿದ್ರೆ ಯಾರ ಪ್ರಮೋಷನ್ ಕೂಡ ಅಗತ್ಯ ಇಲ್ಲ ಅಂತ ಇಲ್ಲಿ ನಮಗೆ ಗೊತ್ತಾಗಿರುತ್ತೆ. ಯಾವ ಸಿನಿಮಾ ಅಂತಂದರೆ, ಎಲ್ಲಿಗೆ ಪಯಣ ಯಾವುದೋ ದಾರಿ, ಅಂದರೆ ಈ ಟೈಟಲ್ಗೆ ತಕ್ಕನಾಗಿ ಸಿನಿಮಾ ಇದೆ ಅಂತ ಆಡಿಯನ್ಸು ಮೆಚ್ಕೊತಾ ಇರುವಂಥದ್ದು. ಕಂಗುವ ಇದಕ್ಕೆ ಯಾರ್ಯಾರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂತಂದು, ತಮಿಳ್ ವಿಜಯ್ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಕಂಗುವ ಅದ್ಭುತವಾಗಿ ಬರೋ ಕೊಟ್ಟಿರೋಂಥ ಸಿನಿಮಾ ಅಂತ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದಲ್ದಲೇ ರಜನಿಕಾಂತ್ ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಇನ್ನೊಂದು ವಿಷಯ ಆಗ್ತದೆ,
ಏನಂತಂದರೆ ವಿಜಯ್ ಅವರು ನೆಕ್ಸ್ಟ್ ಲೆವೆಲ್ ಸ್ಪೀಚ್ ಕೊಟ್ಟಿದ್ದಾರೆ ಗುರು. ಯಾಕೆಂತಂದರೆ ಆ ಅಗ್ರೆಷನ್ ಅವ್ರ ಒಳಗಡೆ ಇದೆ. ಅವರು ಸಿನಿಮಾ ಇಂಡಸ್ಟ್ರೀಲಿ ಇರಬೇಕಾದ್ರೆ ಏನೆಲ್ಲ ಪೊಲಿಟಿಕಲ್ ಗೇಮ್ ಆಡಿದ್ದಾರೆ ಅವ್ರ ಅಗೇನೆಸ್ಟ್ ಅಂತ, ಅದು ಅವ್ರು ಕಷ್ಟಪಟ್ಟಿರೋರು ಅಂದರೆ ಅವ್ರ ಫ್ಯಾನ್ಸಿಗೆ ಮಾತ್ರ ಗೊತ್ತಿರುವಂಥದ್ದು. ಯಾಕೆಂದರೆ ಅವ್ರ ಪ್ರತಿಯೊಂದು ಕಷ್ಟಗಳನ್ನ ಅವ್ರ ಫ್ಯಾನ್ಸ್ ನೋಡಿರ್ತಾರೆ. ನಿಮಗೂ ಗೊತ್ತಿರೋ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂತಂದರೆ ಈಗ ಅವರು ಅದನ್ನ ರಿವೆಂಜ್ನ ತೊಗೊಂಡು ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ರಿವೆಂಜ್ ಅನ್ನೋದಕ್ಕಿಂತನೂ ಜನರಿಗೆ ಏನು ಕೊಡಬೇಕು, ಆ ಬೇಸಿಕ್ ನೀಡ್ಸ್ನ ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ಭರವಸೆಯಲ್ಲಿ ಅವರಿರುವಂಥದ್ದು. ಅಂದರೆ ಆ ಲೆವೆಲಿಂದ ಎದ್ದು ಬಂದಿರುವಂಥ ತೋರಿಸ್ಕೊತಾ ಇದ್ದಾರೆ. ಓಕೆ, ತಮಿಳ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ. ಹಾಗಿರಬೇಕಾದ್ರೆ ಎಲ್ ಸಿ ಯು ಬಗ್ಗೆ ಮಾತಾಡೋದಲ್ಲೇ ಇರ್ತೀನ. ಇಲ್ಲೊಂದು ಅಪ್ಡೇಟ್ ಬಂದು ಪೋಸ್ಟರ್ ರೀತಿಯೇ ಬಂದಿದೆ ಗುರು. ಒನ್ ಶಾರ್ಟ್ ಟೂ ಸ್ಟೋರೀಸ್ 24 hours ಅಂತ. ಇದು ಲೋಕೇಶ್ ಕನಗರಾಜ್ ಎಲ್ ಸಿ ಸಿನಿಮಾ ಅವರೇ ಅಲ್ಲಿ ಹಾಕಾಗಿದೆ. ಲೋಕೇಶ್ ಕನಗರಾಜಿಂದ ಬರ್ತಿರುವಂಥ ಸಿನಿಮಾ ಅಂತ ಹೇಳ್ಬಿಟ್ಟು, ಇದು ಯಾರು ಬರೋಕ್ಕೆ ಹೊರಟಿದ್ದಾರೆ ಅಂತ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲೇ ನಾನು ಹೇಳಿಕೊಟ್ಟಿರುವಂಥದ್ದು. ಅಂದರೆ ಎಲ್ ಸಿ ಯು ಪಾಠ ಅಂತ ಕನೆಕ್ಟ್ ಆಗಿದೆ. ಇದು ಅವರು ಏನು ಮಾಡೋಕೆ ಹೊರಟಿದ್ದಾರೆ ಅಂತ ನಾನು ನಿಮಗೆ ಒಂದು ಮೊದಲೇ ಹೇಳಿದ್ದೆ. ಒಂದು ಯಾವುದೋ ಒಂದು ಒ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಬಿಡೋ ರೀತಿ ಒಂದು ಸಿನಿಮಾ ಆಗಿರುವಂಥದ್ದು. ಯಾಕೆಂದರೆ ಎಲ್ ಸಿ ಯು ಎಲ್ಲಿ ಕನೆಕ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದು ನಿಮಗೆ ಗೊತ್ತಾಗುವಂಥದ್ದೇ ಈ ಒಂದು ಒನ್ ಶಾರ್ಟ್ ಟೂ ಸ್ಟೋರೀಸ್ 24 hoursಿಂದ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಎಲ್ಲ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಅಂತ ಚಾನಲ್ ಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಅಂತ ಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.